Namaste, my name is Gangambike B.B.M.P, Jainagula Ward Corporate, Ward number 153. I am a second term corporate. Last 7 years, I am in Ward. I am the first time elected. I am in the first area. I am in the first area. I am in the first area. Footpath. ಆಮೇಲೆ ಡ್ರೈನೇ ಇರಲಿಲ್ಲ, ಹೊಸದಾಗೆ ಡ್ರೈನ್ ಕ್ರಿಯೇಟ್ ಮಾಡಿದ್ದು, ಪ್ಲಸ್ ರೋಡ್ಸ್ ಇರಲಿಲ್ಲ. ಆಮೇಲೆ ತುಂಬ ಹಳೆಯದಾಗಿರೋ ಇತಿಹಾಸವುಳ್ಳ ಸೋಮೇಶ್ವರ ಕಲ್ಯಾಣಿ ಒಂದಿದೆ, ಅದನ್ನು ಡೆವಲಪ್ ಮಾಡಿದ್ವಿ. ಆಮೇಲೆ ನಮ್ಮ ವಾರ್ಡಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಜಯನಗರದಲ್ಲಿ ಒಂದು ಕೆರೆ ಇದೆ ಅನ್ನೋದು. ಆರ್ ಬಿ ಐ ಕಾಲೋನಿ, ಐ ಮೀನ್ ಬೈರಸಂದ್ರ ಕೆರೆ ಅಂತ ಇದೆ, ಅದು ಆರ್ ಬಿ ಐ ಕಾಲೋನಿ, ಕೃಷ್ಣಪ್ಪ ಗಾರ್ಡನ್ನು, ರಾಜಣ್ಣ ಲೇಔಟು, ಈ ಎಲ್ಲ ಏರಿಯಾಗಳ ಮಧ್ಯೆ ಇದೆ ಈ ಕೆರೆ. ಈ ಕೆರೆಯನ್ನು ಡೆವಲಪ್ ಮಾಡಿದ್ವಿ. ಈ ಕೆರೆಗೆ ಒಂದು ಹಿಸ್ಟ್ರಿನೇ ಇದೆ. ಈ ಕೆರೆನ ನಂದು ಅಂತ ಒಬ್ಬ ಮನುಷ್ಯ ಹೇಳಿ ಅದನ್ನು ಮಾರಕ್ಕೆ ನಿಂತಿದ್ದ. ಅಲ್ಲಿರೋ ರೆಸಿಡೆಂಟ್ಸು, ಸನ್ಮಾನ್ಯ ಶ್ರೀ ಹೋಮ್ ಮಿನಿಸ್ಟರ್ ಆದ ರಾಮಲಿಂಗಾರೆಡ್ಡಿಯವ್ರ ಸಪೋರ್ಟ್ ತೊಗೊಂಡು ಆ ಕೆರೆನ ಉಳಿಸ್ಕೊಂಡ್ರು. ಈಗ ಉಳಿಸಿದ ಕೆರೆನ ಡೆವಲಪ್ ಮಾಡೋದಕ್ಕೆ ನಾನು ಫಸ್ಟ್ ಟೈಮ್ ಗೆದ್ದ ತಕ್ಷಣ ಆ ಕೆರೆ ಬಂದು ಬಿ ಬಿ ಎಂ ಪಿಲೇ ಇತ್ತು. ಬಿ ಬಿ ಎಂ ಪಿಲಿ ಫಂಡ್ ಇಲ್ಲ ಅದನ್ನು ಡೆವಲಪ್ ಮಾಡೋದಕ್ಕೆ ಅಂತೇಳಿ ಬಿ ಡಿ ಆಗಿ ಹ್ಯಾಂಡ್ ಓವರ್ ಮಾಡಿದ್ರು. ಆ ಕಾಲ ಆ ಟೈಮಲ್ಲಿ ಸುಮಾರು ಬಿ ಬಿ ಎಂ ಪಿ ಹ್ಯಾಂಡ್ ಓವರ್ ಇದ್ದಿದ್ದ ಕೆರೆಗಳನ್ನೆಲ್ಲ ಬಿ ಡಿ ಹ್ಯಾಂಡ್ ಓವರ್ ಮಾಡ್ಕೊಂಡು ಡೆವಲಪ್ ಮಾಡ್ತು. ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಯೋದ್ರಲ್ಲಿದೆ. ಈಗ ನೆಕ್ಸ್ಟು ನಮ್ಮಲ್ಲೂ ಗ್ರ್ಯಾಂಟ್ಸ್ ಇದೆ, ನಮ್ಮ ವಾರ್ಡಲ್ಲೂ ಐ ಮೀನ್ 2 ಕೋಟಿಯಷ್ಟು ಗ್ರ್ಯಾಂಟ್ಸ್ ಇದೆ. ಬಿ ಡಿ ಎ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಖಂಡಿತ ಅದು ನಮ್ಮ ಕಡೆಯಿಂದ ಏನು ಡೆವಲಪ್ ಮಾಡಬೇಕು, ಪ್ಲೇ ಇಕ್ವಿಪ್ಮೆಂಟ್ ಇರ್ಬೋದು, ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಜಿಮ್ ಇಕ್ವಿಪ್ಮೆಂಟ್ ಇರ್ಬೋದು, ಆ ಥರ ಎಲ್ಲ ಡೆವಲಪ್ ಮಾಡೋ ಒಂದು ಐಡಿಯಾ ಇದೆ. ಅವರು ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಖಂಡಿತ ನಾವು ಅದು ಅಭಿವೃದ್ಧಿಗೊಳಿಸ್ತೀವಿ. ಹೀಗೆ ಸುಮಾರು 10 ಹಲವಾರು ಕಾರ್ಯಕ್ರಮ, ಎಷ್ಟೋ ಆಗದೇ ಇರೋ ಕಾರ್ಯಕ್ರಮಗಳೆಲ್ಲ ನನ್ನ ಟರ್ಮಲ್ಲಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅನುದಾನಗಳು ಇದೆಯಲ್ಲ, ಸೊ ನಿಮಗೆ ಅದು ಕರೆಕ್ಟಾಗಿ ಬಂದು ತಲುಪಿದ್ಯಾ? ನಿಮ್ಗೆ ಎಷ್ಟು ಬಂತು ಅನುದಾನ? ಖಂಡಿತ, ನಾನು ಲಾಸ್ಟ್ 7 ಇಯರ್ಸಿಂದ ವಾರ್ಡ್ ಗ್ರ್ಯಾಂಟ್ಸ್ ಅಂತ ಬಂದು ಪ್ರತಿ ಹಳೆಯ ವಾರ್ಡಿಗೆ 2 ಕೋಟಿ, ಹೊಸ ವಾರ್ಡಿಗೆ ಇನ್ನೂ ಜಾಸ್ತಿ ಕೊಡ್ತಾರೆ. ಹಾಗಾಗಿ ನಮ್ಮದು ಹಳೆ ವಾರ್ಡ್ ಆಗಿರೋದ್ರಿಂದ ನಮಗೆ ಪ್ರತಿ ವರ್ಷ 2 ಕೋಟಿ ಗ್ರ್ಯಾಂಟ್ ಸಿಗ್ತಾ ಇತ್ತು. ಇದ್ರ ಮೇಲೆ ನಮಗೆ MLA ಗ್ರ್ಯಾಂಟ್ಸ್ ಅಂತ ಇರುತ್ತೆ, ಮಿನಿಸ್ಟರ್ ಗ್ರ್ಯಾಂಟ್ಸ್ ಅಂತ ಇರುತ್ತೆ. ನಮ್ಮ ಪಕ್ಷ, ನಾನು ಎಲೆಕ್ಟ್ ಆದಾಗ ನಮ್ಮ ಪಕ್ಷ ಆಡಳಿತ ಪಕ್ಷ ಆಗಿರಲಿಲ್ಲ, BJP ಪಕ್ಷ ಆಗಿತ್ತು. ಆ ಟೈಮಲ್ಲಿ ನನಗೆ ಖಂಡಿತ ಯಾವುದೇ ಎಕ್ಸ್ಟ್ರಾ ಸ್ಪೆಷಲ್ ಗ್ರ್ಯಾಂಟ್ಸ್ ನಂಗೆ ಸಿಗಲಿಲ್ಲ. ನಮ್ಮ ಪಕ್ಷ ಆಡಳಿತಕ್ಕೆ ಬಂದಾಗ ಖಂಡಿತ ನಮಗೆ ರಾಮಲಿಂಗಾರೆಡ್ಡಿ ಸಾರು ಆವಾಗ ಏನು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದರು, ಅವ್ರ ಟೈಮಲ್ಲಿ ನಮಗೆ ತುಂಬ ಗ್ರ್ಯಾಂಟ್ಸ್ ಎಲ್ಲ ಕೊಟ್ಟರು. ಹಾಗಾಗಿ ತುಂಬ ಕಾರ್ಯಕ್ರಮಗಳು ಪೆಂಡಿಂಗ್ ಇದ್ದಿದ್ದೆಲ್ಲ ಅವ್ರ ಟೈಮಲ್ಲಿ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಯಾವ ರೀತಿ ಕಾರ್ಯಗಳನ್ನ ಇಲ್ಲಿ ನಡೆಸಿದ್ದೀರಾ? ಇವಾಗ ಹೇಳಿದ್ರೆ ನೀವು ಜಿಮ್ಮು ಇದೆ, ಮತ್ತೆ ಇವಾಗ ಮಕ್ಕಳಿಗಾಗಿರ್ಬೋದು ಸ್ಪೆಷಲ್ ಆಗಿ ಮಕ್ಕಳಿಗೆ ಯಾವ್ಯಾವ ರೀತಿ ಕಾರ್ಯಗಳನ್ನ ನಡೆಸಿದ್ದೀರಾ? ನಾನು ಈ ಫಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ನನಗೆ ಸುಮಾರು ಚಾಲೆಂಜಸ್ ಬಂತು. ಸುಮಾರು ಕಡೆ ಪಾರ್ಕ್ಗಳಿರಲಿಲ್ಲ, ಪಾರ್ಕ್ ಬೇಕು, ಮಕ್ಕಳಿಗೆ ಪ್ಲೇ ಇಕ್ವಿಪ್ಮೆಂಟ್ ಬೇಕು ಅಂತೆಲ್ಲ ನನಗೆ ರಿಕ್ವೆಸ್ಟ್ಗಳು ಬಂತು. ಇದೆಲ್ಲ ಮಾಡಿಕೊಡ್ತೀರೋ ಅಂತ ಒಂದು ಚಾಲೆಂಜ್, ಒಂದು ಕ್ವಶನ್ ಕೇಳಿದ್ರು. ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ BHCL ಲೇಔಟಲ್ಲಿ ನಮ್ಮದೇ ಅಂದರೆ BBMP ಜಾಗನೇ ಇತ್ತು, ಅಲ್ಲಿ ಕೂಡ ಪಾರ್ಕ್ ಆಯಿತು. ಅಲ್ಲೂ ಮಕ್ಕಳು ಪ್ಲೇ ಇಕ್ವಿಪ್ಮೆಂಟ್ ಇರ್ಬೋದು, ದೊಡ್ಡವರಿಗೆಲ್ಲ ಜಿಮ್ ಇಕ್ವಿಪ್ಮೆಂಟ್ ಇರ್ಬೋದು, ಔಟ್ಡೋರ್ ಜಿಮ್ ಇಕ್ವಿಪ್ಮೆಂಟು. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಡೀ ಬೆಂಗಳೂರಲ್ಲೇ ಮೊದಲನೇದಾಗಿ ಔಟ್ಡೋರ್ ಜಿಮ್ ಅಂತ ಮಾಡಿದ್ದು ನಮ್ಮ ವಾರ್ಡಲ್ಲಿ ನಾವೇ ಕೃಷ್ಣರಾವ್ ಪಾರ್ಕಲ್ಲಿ ಮಾಡಿದ್ವಿ. ಅದ್ರ ನಂತರ ಎಲ್ಲ ವಾರ್ಡ್ಗಳಲ್ಲೂ ಔಟ್ಡೋರ್ ಜಿಮ್ ಬಂತು. ಹಾಗಾಗಿ ಮೊದಲನೇದು ನಮ್ಮ ವಾರ್ಡಿಂದಲೇ ಆಗಿರೋದು ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಪಾರ್ಕ್ಗಳಲ್ಲೂ ಅಂದರೆ ಸ್ಪೇಷಿಯಸ್ ಆಗಿರೋ ಪಾರ್ಕ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಜಿಮ್ ಇಕ್ವಿಪ್ಮೆಂಟ್ ಹಾಕಿಸ್ಬಿಟ್ಟಿದ್ದೀವಿ. ಹಾಗಾಗಿ ಸುಮಾರು BHCL ಪಾರ್ಕ್ ಆಯಿತು. ಆಮೇಲೆ ಇಲ್ಲಿ ಮುನೇಶ್ವರ ಪಾರ್ಕ್ ಅಂತಿದೆ, ಅದು ಡೆವಲಪ್ ಆಯಿತು. ಮಾಧವನ್ ಪಾರ್ಕ್ ಬಂದು ಪಾಳು ಬಿದ್ದೋಗಿತ್ತು, ಅಂದರೆ ಪಾರ್ಕು 2 ವಾರ್ಡ್ಗಳ ಮಧ್ಯೆ ಇರೋದ್ರಿಂದ ಬೇರೆ ವಾರ್ಡಿನ ಅಂದರೆ ಪಕ್ಕದ ವಾರ್ಡಿನ ಜನಗಳು ಅಲ್ಲಿಗೆ ಆಲ್ಮೋಸ್ಟ್ ಬರೋದ್ರಿಂದ ಆ ಪಾರ್ಕ್ ಯಾರು ಡೆವಲಪ್ ಮಾಡೋದು ಅಂತಲೇ ಎಷ್ಟೋ ಜನ ಕಾರ್ಪೊರೇಟರ್ಸ್ ಗೊತ್ತಿತ್ತಾ ಗೊತ್ತಿಲ್ವಾ ಒಟ್ಟಿನಲ್ಲಿ ಕೈ ಬಿಟ್ಬಿಟ್ಟಿದ್ರು. ಏನೋ ಯಾರು ಇಲ್ಲದೆ ಅನಾಥ ಮಗು ಹೆಂಗಿರುತ್ತೋ ಹಂಗಿತ್ತು ಆ ಪಾರ್ಕು. ನಾನು ಎಲೆಕ್ಟ್ ಆಗಿ ಬಂದಾಗಿಂದ ಆ ಪಾರ್ಕು ಕೂಡ ಚೆನ್ನಾಗಿ ಡೆವಲಪ್ ಮಾಡಿದ್ವಿ. ಮಾಧವನ್ ಪಾರ್ಕ್ ಅಂದರೆ ಹಿಸ್ಟ್ರಿ ಇರೋ ಪಾರ್ಕ್ ಅದು, ಅದನ್ನೇ ಪಾಳು ಮಾಡಿಬಿಟ್ಟಿದ್ರು. ಹಳೆಯ ಪಾರ್ಕು, ತುಂಬ ಹಳೆಯ ಮರಗಳೆಲ್ಲ ಜಾಸ್ತಿ ಇತ್ತು. ಅಲ್ಲೆಲ್ಲ ನಾವೆಲ್ಲ ಲ್ಯಾಂಡ್ಸ್ಕೇಪಿಂಗು, ಇನ್ನೂ ಏನೇನೇನೋ ಎಕ್ಸ್ಟ್ರಾ ಚೇರ್ಸು, ಏನೋ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಕ್ಕೊಂಡು ಸುಮಾರೆಲ್ಲ ಡೆವಲಪ್ ಮಾಡಿದ್ವಿ. ಈಗ ಮಾಧವನ್ ಪಾರ್ಕ್ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಸ್ವಚ್ಛತೆ ಕಾರ್ಯಕ್ರಮ ಹೇಗಿದೆ ಮೇಡಮ್? ಖಂಡಿತ ನಮ್ಮ ವಾರ್ಡಲ್ಲಿ ಸ್ವಚ್ಛತೆ ಆದರೆ ಒಂದೇ ಸಲ ಏನೋ
ಯಾವುದೋ ಒಂದು ಪ್ರೋಗ್ರಾಮ್ ಬಂದು ಸ್ವಚ್ಛತೆ ಕಾರ್ಯಕ್ರಮ ಹಾಕೋಬೇಕು, ಮೀಡಿಯಾ ಏನೋ ಮೀಡಿಯಾದಲ್ಲಿ ಎಲ್ಲ ಜನರಿಗೂ ತೋರಿಸ್ಬೇಕು ಅಂತ ಖಂಡಿತ ನಾವು ಮಾಡ್ತಾ ಇಲ್ಲ. ಯಾವುದೇ ಒಂದು ಸ್ವಚ್ಛತೆ ಅನ್ನೋ ಹೆಸರು ಬಂದಾಗ ಇನಿಷಿಯೇಟಿವ್ ತೊಗೊಂಡು ಆಯಾ ವಾರ್ಡಲ್ಲಿ ಕೆಲವು ಅಸೋಸಿಯೇಷನ್ಗಳಿವೆ, ಪ್ರತಿಯೊಂದು ಏರಿಯಾಗಳಲ್ಲೂ ಅಸೋಸಿಯೇಷನ್ ಇದೆ. ಅವರಿಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಕಮ್ ಏನೋ ಸರೌಂಡಿಂಗ್ಸ್ ಯಾರ್ಯಾರು ಅಫಿಷಿಯಲ್ಸು ಅವರು ಕೆಳಗಡೆ ಯಾರ್ಯಾರು ಕೆಲಸದವ್ರು ಬರ್ತಾರೆ ಅವ್ರಿಗೆ ಲಿಂಕ್ ಮಾಡಿಕೊಟ್ಟು ಏನೇ ಪ್ರಾಬ್ಲಮ್ಸ್ ಇದ್ರೂ ನಾನು ಇನ್ವಾಲ್ವ್ ಆಗಿ ಮಾಡೋದ್ರಿಂದ ಕಂಟಿನ್ಯೂಟಿ ಆಗಿ ನಡೀತದೆ. ಆದರೆ ಒಂದೊಂದ್ಸಲ ಏನಾಗುತ್ತೆ, ಈ ಗಾರ್ಬೇಜ್ ಪ್ರಾಬ್ಲಮ್ ಆದಾಗ ಈ ಸೆಗ್ರಿಗೇಷನ್ ವಿಷಯ ಬಂದಾಗ ನಮ್ಮ ಪೌರಕಾರ್ಮಿಕರಿಗೆ ಇವರು ಸರಿಯಾಗಿ ಟ್ರೈನಿಂಗ್ ಕೊಡ್ತಾರೋ ಇಲ್ವೋ, ನಮ್ಮ ಅಫಿಷಿಯಲ್ಸು ಸಪ್ರೇಟ್ ಮಾಡಿ ಸೆಗ್ರಿಗೇಟ್ ಮಾಡಿಕೊಟ್ರು ಇವ್ರು ಒಟ್ಟಿಗೆ ಹಾಕೊಂಡು ಹೋಗ್ತಾರೆ. ಆ ಸಮಸ್ಯೆ ಸಣ್ಣ ಪುಟ್ಟದ್ದು ಇದ್ದೇ ಇದೆ. ಖಂಡಿತ ಕ್ಲೀನಿಂಗ್ ಅನ್ನೋದ್ರಲ್ಲಿ ನಾನು ಮಾಡ್ತಾ ಇದ್ದೀನಿ. ಡ್ರೈನೇಜ್ ಎಲ್ಲ ವಸತಿ ಹೇಗಿದೆ ಮೇಡಮ್ ಈ ಕಡೆ? ಹೇಳಿದ್ನಲ್ಲ, ಡ್ರೈನೇಜ್ ಸುಮಾರು 50 ವರ್ಷದಿಂದ ಆಗದೆ ಇರೋದೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ. ಎಲ್ಲೆಲ್ಲಿ ಬ್ಲಾಕೇಜ್ ಆಗ್ತಿತ್ತು, ಎಲ್ಲೆಲ್ಲಿ ಓವರ್ಫ್ಲೋ ಆಗಿ ಮನೆಯೊಳಗೆಲ್ಲ ಬರ್ತಿತ್ತು ಅದೆಲ್ಲ ಹೊಸ ಹೊಸ ಲೈನ್ ಹಾಕ್ಕೊಟ್ಟಿದ್ದೀವಿ. ಸಣ್ಣ ಪುಟ್ಟ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಲ್ಲ, ಇದೆ. ಖಂಡಿತ ಇನ್ನೂ 2-3 ವರ್ಷ ಇದೆ, ಮಾಡ್ಕೊಡ್ತೀವಿ. ಮಹಿಳೆಯರಿಗೋಸ್ಕರ ಏನೇನು ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಾ? ನಮ್ಮಲ್ಲಿ ಏನು ಅಂದರೆ ಸುಮಾರು ಮಹಿಳೆಯರಿಗೋಸ್ಕರ ಎಷ್ಟೋ ಪ್ರಾವಿಷನ್ ಇದೆ ನಮ್ಮ BBMPಯಿಂದ. ಖಂಡಿತ ಏನೇ ಪ್ರೋಗ್ರಾಮ್ಗಳಿವೆ ಅಂದರೆ ಟೈಲರಿಂಗ್ ಕ್ಲಾಸ್ ಇರ್ಬೋದು, ಅವ್ರಿಗೆ ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು, ಸುಮಾರು ಬಡವರಿಗೆ 22.75 ಅಂದರೆ SC ST ಅಂತ ಹಿಂದುಳಿದ ವರ್ಗದವ್ರಿಗೆ ಏನೇನು ಗ್ರ್ಯಾಂಟ್ಸ್ ಇದೆ ಅದನ್ನೆಲ್ಲ ಪ್ರತಿಯೊಂದು ನಮ್ಮ ಏರಿಯಾಗಳಲ್ಲಿ ಒಂದೊಂದು ಯಾವ ಏರಿಯಲ್ಲಿ ಆ ಥರ ಜನ ಇದ್ದಾರೆ ಅಂಥವ್ರಿಗೆ ಅನುಕೂಲ ಆಗೋ ಹಾಗೆ ನಾವು ಪಾಂಪ್ಲೆಟ್ಸ್ ಎಲ್ಲ ರೆಡಿ ಮಾಡಿ ಈ ಥರ ಸ್ಕೀಮ್ ಇದೆ BBMPಯಿಂದ ನಿಮ್ಮಂಥವ್ರಿಗೋಸ್ಕರ ಮಾಡಿರೋದು ಅಂತೇಳಿ ಅವ್ರಿಗೆ ತಲುಪಿಸಿ ಅವ್ರನ್ನ ಕರೆದು ಖುದ್ದಾಗಿ ಅದೇನೇನು ಫಾರ್ಮಾಲಿಟೀಸ್ ಇದೆ ಅದು ನಮ್ಮ ಆಫೀಸಿಂದಲೇ ಮಾಡಿಸಿ ಅವ್ರಿಗೆ ಸಿಗೋ ಹಾಗೆ ಮಾಡ್ತಾ ಇದ್ದೀವಿ. ಇದುವರೆಗೂ ನೀವು ಮಾಡ್ಕೊಂಡು ಬಂದಿರೋದನ್ನ ಹೇಳಿದ್ರೆ ಇನ್ನು ಹೊಸದಾಗಿ ಯಾವ್ಯಾವ ಕಾರ್ಯಗಳನ್ನ ಹಮ್ಮಿಕೊಬೇಕು ಅಂತ ಇದ್ದೀರಾ ಮೇಡಮ್ ನೀವು? ಹೊಸದಾಗಿ ಅಂದರೆ ಇಲ್ಲಿ ಚಾಲೆಂಜಿಂಗ್ ಆಗಿ ಬರೋದು ಫಸ್ಟು ಬೇಸಿಕ್ ನೀಡ್ಸು, ಇದೆಲ್ಲ ಫುಲ್ಫಿಲ್ ಆದಮೇಲೆ ಆಮೇಲೆ ಇನ್ನೇನಾದರೂ ಅಭಿವೃದ್ಧಿ ಮಾಡ್ಬೋದಾ ಯಾವುದಾದ್ರು ಬ್ರ್ಯಾಂಡ್ಸ್ ಬಂದರೆ ಅಂತ ಯೋಚನೆ ಮಾಡಿ ಮಾಡ್ಬೋದು. ಈಗ ಅದೇ ಹೇಳಿದಲ್ಲ, ಈ ಹಾಸ್ಪಿಟಲ್ ಇಲ್ಲೇ ನೀವು ಈಗ ಇದ್ದೀರಲ್ಲ, ಇದು BBMP ಹಾಸ್ಪಿಟಲ್ ಗ್ರೌಂಡ್ ಇದು ಕಾಂಪೌಂಡು. ಈ ಹಾಸ್ಪಿಟಲ್ನ ಡೆಮಾಲಿಷ್ ಮಾಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋ ಒಂದು ಐಡಿಯಾ ಇದೆ. ಈಗಾಗಲೇ ಇದಕ್ಕೆ 5 ಕೋಟಿ ಸ್ಯಾಂಕ್ಷನ್ ಆಗಿದೆ, ಜಾಬ್ ಕೋಡ್ ಎಲ್ಲ ಸಿಕ್ಕಿದೆ. ನೆಕ್ಸ್ಟು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಯಾವ ಗ್ರ್ಯಾಂಟ್ಸ್ ಅಂದರೆ BBMPಯಿಂದ ಗ್ರ್ಯಾಂಟ್ ಇರ್ಬೋದು, ಮಿನಿಸ್ಟ್ರು MLA ಯಾರಾದರೂ ಗ್ರ್ಯಾಂಟ್ಸ್ ಕಳ್ಕೊಟ್ರೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ತೀವಿ ಮಾಡ್ಬೋದು ಅನ್ನೋದಿದೆ. ಟೈಮ್ ಮಿನಿಮಮ್ ಒಂದು 2 ವರ್ಷ ತೊಗೋಬೋದು, 2-3 ವರ್ಷ ತೊಗೋಬೋದು, ಅಂದರೆ ನೆಕ್ಸ್ಟ್ ನನ್ನ ಟರ್ಮ್ ಮುಗಿದೋಗಿರುತ್ತೆ. ಓಕೆ ಮೇಡಮ್, ಇವಾಗ ನಿಮ್ಮ ತನ್ನಲ್ಲಿ ನೀವು ನಿಮ್ಮ ವಾರ್ಡಿನ ಜನತೆಗಳೇ ಏನು ಹೇಳ್ಕೊಡೋಕೆ ಇಷ್ಟಪಡ್ತೀರಾ? ಅವರು ನಿಮ್ಮನ್ನು ಈ ಸೀಟಲ್ಲಿ ಕುಣಿಸಿದ್ದಾರೆ, ಸೊ ಅವ್ರಿಗೆ ಇವಾಗ ನೀವು ಹೇಳಿದ್ರೆ 7 ವರ್ಷದಿಂದ ನನಗೆ ನಡ್ಸ್ಕೊಂಡು ಬರ್ತಾ ಇದ್ದೀನಿ ಅಂತ, ಮುಂದಕ್ಕೂ ನೀವು ಹಂಗೆ ಬರಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಜನಗಳಿಗೆ ಏನು ಹೇಳ್ತೀರಾ, ಬಡವರಿಗೆ ಏನು ಮಾಡಿದ್ದೀರಾ, ಈ ಕಡೆ ಬಡವರ ಎಣಿಕೆ ಹೇಗಿದೆ? ಜನಗಳಿಗೆ ನಿಮ್ಮ ಚಾನಲ್ ಮುಖಾಂತರ ಹೇಳೋದಿಷ್ಟೇ ನಾನು, ಯಾವುದೇ ಒಂದು ಸರ್ಕಾರ ಇರ್ಬೋದು, ಯಾವುದೇ ಒಂದು ಜನಪ್ರತಿನಿಧಿ ಇರ್ಬೋದು, ಜನಗಳ ಸಹಕಾರ ಇದೆ ಖಂಡಿತ ಅವರೇನು ಮಾಡೋಕ್ಕಾಗಲ್ಲ ಅಭಿವೃದ್ಧಿ ಕಾರ್ಯಕ್ರಮ. ಅವರು ಜನತೆಗೆ ಅಂತ BBMPಯಿಂದ ಯಾವುದೆಲ್ಲ ಸೌಲಭ್ಯಗಳಿದೆ ಅದನ್ನು ಖಂಡಿತ ನಾನು ಅವರಿಗೆ ತಲುಪಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ. ಯಾಕಂದರೆ ಅದಕ್ಕೆ ಪ್ರೂಫ್ ಕೂಡ ಇದೆ, ಯಾವುದೇ ಒಂದು BBMPಯಿಂದ ಯಾವುದೇ ಪ್ರಾವಿಷನ್ ಅಂಥ ಜನಗಳಿಗೋಸ್ಕರ ಇರೋದನ್ನು ನಾನು ತಲುಪಿಸಿದ್ದೀನಿ. ಪ್ಲಸ್ ಜನತೆ ಸದಾ ಕಾರ್ಪೊರೇಟ್ರು ಸಿಕ್ಕಿಲ್ಲ, ಕಾರ್ಪೊರೇಟ್ರು ಬರಲ್ಲ ಅನ್ನೋದನ್ನು ಬಿಟ್ಬಿಡಬೇಕು. ಪ್ರತಿ ಒಂದ್ಸಲ ಯಾವುದೇ ಹಬ್ಬದಲ್ಲಿರ್ಬೋದು ಗ್ರೀಟಿಂಗ್ಸ್ ಕಳಿಸ್ತಾ ಇರ್ತೀನಿ, ಅದ್ರ ವಿತ್ ನನ್ನ ಅಫೀಷಿಯಲ್ಸು ಇಂಜಿನಿಯರ್ಸ್ ನಂಬರಿಂದ ಹಿಡಿದು ನನ್ನ ನಂಬರಿಂದ ಹಿಡಿದು ಪ್ರತಿಯೊಬ್ಬರು ನಂಬರು ಕೊಡ್ತೀನಿ. ನಾನು ಅವ್ರಿಗೆ ಹೇಳೋದಿಷ್ಟೇ, ಯಾರು ಕಾರ್ಪೊರೇಟ್ರು ಡೋರ್ ಟು ಡೋರ್ ಬಂದು ನೋಡ್ತಾ ಇಲ್ಲ ಅನ್ನೋದನ್ನು ಅಂತ ಆಕ್ಷೇಪಣೆ ಮಾಡಬೇಡಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನೀವು ಬಂದು ನನ್ನ ಆಫೀಸ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತೇನಿಲ್ಲ. ಇನ್ ಕೇಸ್ ರೈಟಿಂಗಲ್ಲಿ ಬೇಕು ಅಂದರೆ ಮಾತ್ರ ನಾನು ಅದನ್ನು ಬರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಹೊರತು ಒಂದು ಕಾಲ್ ಮಾಡಿದ್ರೆ ಸಾಕು, ಖಂಡಿತ ನಾನು ಸದಾ ನಿಮ್ಮ ಜೊತೆ ಇದ್ದೀನಿ. ನನ್ನ 2 ಸಲ ಗೆಲ್ಲಿಸಿದ್ದಾರೆ ಅಂದರೆ ನಾನು ಖಂಡಿತ ನಾನು ಎಲ್ಲೋ ಒಂದು ಕಡೆ ಜನಕ್ಕೆ ಸಿಗ್ತಾ ಇದ್ದೀನಿ ಅನ್ನೋ ಭಾವನೆ ಇದೆ ನನಗೆ. ನಾನು ಫಸ್ಟ್ ಟೈಮ್ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದಾಗ ನಾನು ಸ್ವಲ್ಪ ಸಣ್ಣ ಪುಟ್ಟ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ ಹೊರತು ಆದರೂ ಪೂರ್ತಿಯಾಗಿ ನಾನು ಇನ್ವಾಲ್ವ್ ಆಗಿರಲಿಲ್ಲ ಈ ಪೊಲಿಟಿಕಲ್ ಫೀಲ್ಡಲ್ಲಿ. ಆ ಟೈಮಲ್ಲಿ ನಾನು 3,500 ಲೀಡಲ್ಲಿ ಗೆದ್ದಿದ್ದೆ. ಸೆಕೆಂಡ್ ಟೈಮ್ ಎಲೆಕ್ಷನಲ್ಲಿ ನಾನು 7,000 ಲೀಡಿಂಗಲ್ಲಿ ಗೆದ್ದಿದ್ದೀನಿ. ಇದರಲ್ಲೇ ಗೊತ್ತಾಗುತ್ತೆ ಜನಗಳಿಗೆ ನಾನು ಸಿಗ್ತಾ ಇದ್ದೀನಿ. ಬಡ ಜನ ಸುಮಾರು ನಮ್ಮ ವಾರ್ಡಲ್ಲಿ ಸ್ಲಮ್ಮು ಲೋಯರ್ ಮಿಡಲ್ ಕ್ಲಾಸ್ ಇರೋದ್ರಿಂದ ನಾನು ಅವ್ರಿಗೆ ಸ್ಪಂದಿಸ್ತಾ ಇದ್ದೀನಿ ಅಂತ ಅನ್ಕೊಳ್ತೀನಿ. ಯಾಕಂದರೆ ನಮ್ಮಲ್ಲಿ ವೋಟ್ ಮಾಡೋದೇ ಬಂದು ಆ ಥರ ಜನಗಳೇ, ಅಫಿಷಿಯಲ್ಸ್ ಯಾರು ಈಗ ವೋಟ್ ಮಾಡ್ತಾ ಇಲ್ಲ. ಅವ್ರ ವೋಟಿನ ರೈಟ್ಸ್ ಬಗ್ಗೆ ಅದೇನು ಅವ್ರು ಅಷ್ಟು ಓದಿದ್ದಾರೆ ಎಜುಕೇಟೆಡು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಖಂಡಿತ ವೋಟ್ ಮಾಡ್ತಿರೋದೇ ಮಿಡಲ್ ಕ್ಲಾಸು ಲೋಯರ್ ಮಿಡಲ್ ಕ್ಲಾಸು
ತುಂಬ ಪುವರ್ ಪೀಪಲ್ಸೇ ಮಾಡ್ತಾ ಇರೋದು ಹೊರತು ನಾನು ಅವಾಗ ಸಿಕ್ಕಿದ್ದೀನಿ ಅನ್ಕೋತೀನಿ, ಯಾಕಂದರೆ ನಾನು ಅಷ್ಟು ಲೀಡ್ ತೊಗೊಂಡಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇದೆ. ಇದುವರೆಗೂ ನಿಮ್ಮ ಒಂದು ಕ್ಷೇತ್ರದ ಎಮ್ ಎಲ್ ಎ ಕಡೆಯಿಂದ ನಿಮಗೆ ಸಪೋರ್ಟ್ ಹೇಗಿದೆ? ಖಂಡಿತ, ಎಮ್ ಎಲ್ ಎವರು ನಮ್ಮದೇ ಪಕ್ಷದವರಾಗಿರೋದ್ರಿಂದ ನಮ್ಗೆ ಫುಲ್ ಸಪೋರ್ಟ್ ಕೊಡ್ತಾರೆ, ಗ್ರ್ಯಾಂಡ್ಸಿಂದ ಹಿಡಿದು ಎಲ್ಲ ಸಹಕಾರ ಕೊಟ್ಟೇ ಕೊಡ್ತಾರೆ ನಮ್ಮ ವಾರ್ಡ್ ಡೆವಲಪ್. ಯಾಕಂದರೆ ಅವ್ರದ್ದೇ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ, ಅವ್ರದ್ದೇ ಪಕ್ಷದ ಕಾರ್ಪೊರೇಟರ್ ಆಗಿರೋದ್ರಿಂದ ನಾನು ಖಂಡಿತ ಅವ್ರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲ ನಮಗೆ, ಎಲ್ಲ ಒಳ್ಳೆಯ ಸಹಕಾರ ಸಿಗ್ತದೆ. ಹೌದು ಹೌದು.